ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್. ನಾನು ರಮ್ಯ. ಮದುವೆಯಾಗುವುದಾಗಿ ನಂಬಿಸಿ ಪ್ರಿಯಕರ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮನನೊಂದ ಪ್ರಿಯಸಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ರಾಘವೇಂದ್ರ ನಗರದ ನಿವಾಸಿ ರಶ್ಮಿ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಡೆತ್ ನೋಟ್ನಲ್ಲಿ ಪ್ರಿಯಕರ ಅಕ್ಷಿತ್ ಕುಮಾರ್, ಪ್ರಿಯಕರನ ತಾಯಿ ಲಕ್ಷ್ಮಿ ಹಾಗೂ ಅಕ್ಷಿತ್ ಕುಮಾರ್ನ ಹೊಸ ಗರ್ಲ್ಫ್ರೆಂಡ್ ವರ್ಷಿಣಿ ಹೆಸರು ಉಲ್ಲೇಖಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಏನು ಸ್ಟಾಫ್ ನರ್ಸ್ ಆಗಿ ಇರುವಂತಹ ರಶ್ಮಿ ಹಾಗೂ ಅಕ್ಷಿತ್ ಕುಮಾರ್ ನಡುವೆ ಕಳೆದ 4 ವರ್ಷಗಳಿಂದ ಪ್ರೇಮಾಂಕುರವಾಗಿತ್ತು. ರಶ್ಮಿಗೆ ಪ್ರತಿದಿನ ಸ್ಕೂಟರ್ನಲ್ಲಿ ಡ್ರಾಪ್ ಮಾಡ್ತಾ ಇದ್ದಂತಹ ಅಕ್ಷಯ್ ಕುಮಾರ್ ಮದುವೆ ಆಗುವುದಾಗಿ ನಂಬಿಸಿದ್ದ. ಆದರೆ ಕಳೆದ 15 ದಿನಗಳಿಂದ ವರ್ಷಿಣಿ ಎಂಬಾಕೆಯ ಜೊತೆ ಓಡಾಡ್ತಾ ಇದ್ದ. ವಂಚಿಸಿದ ಅಕ್ಷಿತ್ ಕುಮಾರ್ಗೆ ತಾಯಿ ಲಕ್ಷ್ಮಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾಳೆ. ನನಗೆ ಅಕ್ಷಿತ್ ಕುಮಾರ್ ಮೋಸವನ್ನ ಮಾಡಿದ್ದಾನೆ ಅಂತ ರಶ್ಮಿ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇನ್ನು ಈ ಸಂಬಂಧ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅತ್ತೆ ಮನೆಗೆ ಹೋಗಿ ಬರ್ತಾ ಇದ್ದ ವೇಳೆ ಎಸ್ಐ ಮೇಲೆ ಇಬ್ಬರು ಯುವಕರು ದಾಳಿ ಮಾಡಿರುವ ಘಟನೆ ಆಂಧ್ರಪ್ರದೇಶದ ವಿಜಯನಗರಂನ ಶಿವಣ್ಣಪೇಟದಲ್ಲಿ ನಡೆದಿರುವಂತದ್ದು. ಈ ಒಂದು ಘಟನೆ ಸದ್ಯ ಇಲ್ಲಿನ ಖಡ್ಗ ವಲಸ ಬಳಿ ಚಂದ್ರಶೇಖರ್ ಮತ್ತು ಸುಧಾಕರ್ ಯುವಕರಿಬ್ಬರು ಬೈಕ್ನಲ್ಲಿ ವೇಗವಾಗಿ ಚಲಿಸ್ತಾ ಇದ್ರು. ಇದನ್ನು ನೋಡಿದ ಎಸ್ಐ ಯುವಕರಿಬ್ಬರಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಆದರೆ ಯುವಕರು ಎಸ್ಐ ವಿರುದ್ಧ ವಾಗ್ವಾದ ಕೇಳಿದು ಹಲ್ಲೆಯನ್ನ ನಡೆಸಿದ್ದಾರೆ. ಎಸ್ಐ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇದ್ರು. ಜನ ವಿಡಿಯೋವನ್ನ ಮಾಡ್ತಾ ಇರೋದು ಅಲ್ಲಿನ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದ್ದು ಅವರ ಮೇಲೆ ಹಳೆಯ ಅಪರಾಧ ಚಟುವಟಿಕೆಗಳು ಇದ್ದಲ್ಲಿ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗುವುದು ಅಂತ ಇಲ್ಲಿನ ಪಾರ್ವತಿಪುರಂ ಸಿಐ ಲಕ್ಷ್ಮಣ್ ರಾವ್ ತಿಳಿಸಿದ್ದಾರೆ. ಎರಡನೇ ದಿನದ ಉಡುಪಿ ಪ್ರವಾಸದಲ್ಲಿ ಇರುವಂತಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪುಣ್ಯಕ್ಷೇತ್ರ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ. ನಿನ್ನೆ ಉಡುಪಿಗೆ ಆಗಮಿಸಿರುವಂತಹ ಬಿಎಸ್ವೈ ಹಲವಾರು ದೇವಾಲಯಗಳಿಗೆ ಭೇಟಿಯನ್ನ ನೀಡಿದ್ರು. ಇಂದು ಅಲ್ಲೇ ಉಳಿದಿರುವಂತಹ ಅವರು ತಮ್ಮ ಎರಡನೇ ದಿನದ ಪ್ರವಾಸವನ್ನ ಆರಂಭಿಸಿದ್ದಾರೆ. ಇದಲ್ಲದೆ ಮೊದಲಿಗೆ ಮೀನುಗಾರ ಮೊಗವೀರ ಸಮುದಾಯದ ಪ್ರಸಿದ್ಧ ದೇವಸ್ಥಾನ ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹೆಜಮಾಡಿ ಬಂದರಿಗೆ ಶಿಲಾನ್ಯಾಸಕ್ಕೆ ಹೋಗಬೇಕಾಗಿದ್ದಂತಹ ಬಿಎಸ್ವೈ ಅದಕ್ಕೂ ಮುನ್ನ ಮಹಾಲಕ್ಷ್ಮಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.